ತರುಣ್ನ ಡೈರೆಕ್ಷನ್ ಆಗ್ಬೋದು, ಗಣೇಶ್ ಅವರ ಕತೆ ಆಗ್ಬೋದು, ಮಾಸ್ತಿ ಅವರ ಡೈಲಾಗ್ ಆಗ್ಬೋದು, ದರ್ಶನ್ ಸರ್ ಆ್ಯಕ್ಟಿಂಗು, ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ. ಹಿಂಗೆ ಒತ್ಕೊಂಡಿದ್ದಾರೆ, ಆ ಹೆಂಗೆ ಒತ್ಕೊಂಡಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಇಡೀ ಸಿನಿಮಾನ ಒತ್ಕೊಂಡಿದ್ದಾರೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಫೆಂಟಾಸ್ಟಿಕ್, ಯಾರೂ ಮಾಡದೇ ಇರೋ ಧೈರ್ಯನ, ಇದುವರೆಗೂ ಯಾರೂ ಮಾಡದೇ ಇರೋ ಧೈರ್ಯನ, ತುಂಬ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ ತಮಿಳಲ್ಲಿ ಬೇರೆ ಕಡೆ ಬರ್ತಾ ಇದೆ ಸಿನಿಮಾಗಳು ಅಂತ. ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದ್ದಾರೆ, ಅದು ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನ. ಆ್ಯಂಡ್ ಆಸ್ ಆಫ್ ಯು ಗ್ರೇಟ್ ಸಿನಿಮಾ, ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆ್ಯಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ, ಯಾಕಂದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ, ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ, ಇಂಥ ಸಿನಿಮಾ ಹೆಚ್ಚೆಚ್ಚು ಬರಲಿ. ಅವತ್ತೇನಾಗಿತ್ತು, ನಾವೆಲ್ಲರೂ ಸತ್ತಂತೂ ಬದುಕಿದ್ದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ, ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ. ಯಾಕೆ ಅಂತ ಈ ಸಿನಿಮಾ ನೋಡಬೇಕು, ಫಸ್ಟ್ ವಾಚ್ ಈ ಸಿನಿಮಾ, 100 crores ಅಲ್ಲ 200 crores ಮಾಡಲಿ ಈ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ, ಕಂಗ್ರ್ಯಾಚುಲೇಷನ್ಸ್ ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಆ್ಯಕ್ಷನ್ ಸೀಕ್ವೆನ್ಸು, ಎಲ್ಲರ ಪರ್ಫಾರ್ಮೆನ್ಸು ಸರ್ದು ಫ್ಯಾಂಟಾಸ್ಟಿಕ್ ಸರ್. ಒಂದು ದೊಡ್ಡ ಸಿನಿಮಾ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಸರ್, ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.